ರೋಹಿತ್ ಅಶ್ವರ್ ನಾವು ಸುಮಾರು 80-90 ಭಾಳ ಪೀಕ್ ಅವರ್ನಲ್ಲಿ ಇರ್ತಿದ್ರು ಅವರು. ನಾವು ಅವ್ರ ಜೊತೆ ಸಾಕಷ್ಟು ಪಿಕ್ಚರ್ ಪಾಟ್ ಮಾಡ್ತಿದ್ದು. ಆವಾಗ ಇವ್ರದ್ದು ಇಲ್ಲಿರ ಮನೆ ಅಲ್ಲಿ ಸುಬ್ರಹ್ಮಣ್ಯ ನಗರದಲ್ಲಿ ಇತ್ತು. ಬಿಡುವಿನ ವೇಳೆ ನಾವೆಲ್ಲ ಕೂತ್ಕೊಂಡು ತಮಾಷೆ ಮಾತಾಡಿಕೊಂಡು ಕಾರ್ಸ್ಗೇರ್ಸ್ ಹಾಕ್ಕೊಂಡು ಇರ್ತಾಯಿದ್ದು. ನಾವು ಅವ್ರನ್ನ ಮೇಷ್ಟ್ರು ಮೇಷ್ಟ್ರು ಅಂತ ಕರಿತಿದ್ದೆ. ಲೆಕ್ಚರಲ್ಲಿ ಅವರು ಅವ್ರನ್ನ ಮತ್ತು ಶಕ್ತಿ ಪ್ರಸಾದ್ ಇವರಿಬ್ಬರನ್ನ ನಾವು ಮೇಷ್ಟ್ರು ಅಂತಲೇ ಕರಿತಾಯಿದ್ದೆ. ಏನು ಮೇಷ್ಟ್ರು ಚೆನ್ನಾಗಿದೆಯಾ ಅಂದರೆ ಅವ್ರು ಏನು ಡಿಗ್ರಿ ಚೆನ್ನಾಗಿದ್ದೀರ ಅಂತ ಹಿಂಗೆ ಮಾತಾಡ್ಸೋದು. ಭಾಳ ಫ್ರೆಂಡ್ಲಿ ಆಗಿರ್ತಿದ್ದೆ ಎಲ್ಲರ ಹತ್ರನು. ಈಗ ಒಂದು ತಿಂಗಳು ಮುಂಚೆನೂ ಅವ್ರನ್ನ ಭೇಟಿ ಮಾಡಿದ ನಾವು. ನಮ್ಮ ಕೆ ಟಿ ವಿ ಅವರು ಒಂದು ಲೇಔಟ್ ಮಾಡಿದ್ದಾರೆ. ಆ ಲೇಔಟ್ಗೆ ಅಲ್ಲಿ ಬಂದು ಎಲ್ಲರೂ ಕರೆದಿದ್ರು, ನಾನು ಹೋಗಿದ್ದೆ. ಅವಾಗ ಇವರೊಂದು ಸರ್ ಏನು ಸರ್ ನೋಡಿ ಎಷ್ಟು ವರ್ಷ ಆಗೋಯ್ತು ಎಂಡಿಂಗ್ ಚೆನ್ನಾಗಿದ್ದೀರ ಅಂತ. ಆರೋಗ್ಯ ಹೆಂಗಿದೆ? ಆರೋಗ್ಯ ಚೆನ್ನಾಗಿದ್ದಮ್ಮ, ಈ ಕೈ ಮಾತ್ರ ಬಲಗೈ ಸ್ವಲ್ಪ ಏನೋ ಇದಾಗುತ್ತೆ ಅಂತ ಅಂತಿದ್ರು. ತಮಾಷೆ ಅಲ್ಲೂ ಕೂತ್ಕೊಂಡು ಮಾತಾಡ್ತಾಯಿದ್ರು. ಅದಾದಮೇಲೆ ಮತ್ತೆ ಮನೆಗೆ ಬರ್ತೀವಿ ಸರ್ ಭೇಟಿ ಮಾಡ್ತೀನಿ ಅಂತ ಆಗಲಿಲ್ಲ. ಅವರು ಆಸ್ಪತ್ರೆಯಲ್ಲಿ ಇದ್ದಾಗ ಅವ್ರ ಆತ್ಮಕ್ಕೆ ದೇವರು ಶಾಂತಿ ಕೊಡಲಿ, ಅವ್ರ ಮನೆಯವರಿಗೆ ಆ ದುಃಖನ ಭರಿಸುವಂಥ ಶಕ್ತಿ ಕೊಡಲಿ ಅಂತ ಆ ದೇವರು ಬರ್ಕೊಂಡು. ನಮಸ್ಕಾರ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮದೇ.